ಸರ್, ಇದೇ ದಿವಸ ಕೇಂದ್ರಾಡಳಿತ ವ್ಯವಸ್ಥೆಯಲ್ಲಿ ಬರ್ತಕ್ಕಂತಹ ಸಂಪುಟ ಕಾರ್ಯದರ್ಶಿಗಳ ಬಗ್ಗೆ ನೋಡ್ತಕ್ಕಂಥದ್ದು. ಈಗ ನೇರವಾಗಿ ನಾವು ರಾಜ್ಯಾಡಳಿತಕ್ಕೆ ಬರ್ತಕ್ಕಂಥ ರಾಜ್ಯಾಡಳಿತ ಅಂದ್ರೆ ಯಾವುದು? ರಾಜ್ಯಪಾಲರು, ಮುಖ್ಯಮಂತ್ರಿ, ಸಚಿವ ಸಂಪುಟ ಮತ್ತು ಸಚಿವಾಲಯದ ಕಚೇರಿಯ ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ರಾಜ್ಯಾಡಳಿತ ಅಂತ ಹೇಳ್ಕೊಂಡು ಕರೆಯುವಂಥವ್ರು. ಹಾಗಾದ್ರೆ ಈ ರಾಜ್ಯಾಡಳಿತದಲ್ಲಿ ಬರ್ತಕ್ಕಂಥ ರಾಜ್ಯ ಸಚಿವಾಲಯದ ಬಗ್ಗೆ ನೋಡುವಂತಹದ್ದು. ನೋಡಿ, ಇನ್ನೊಂದು ಸಲ ಏನೋಗ್ತಾ ಇದ್ರಿ, ರಾಜ್ಯಾಡಳಿತ ಅಂದ್ರೆ ಮುಖ್ಯವಾಗಿ ರಾಜ್ಯಪಾಲರು, ಮುಖ್ಯಮಂತ್ರಿ, ಸಚಿವ ಸಂಪುಟ ಮತ್ತು ಸಚಿವಾಲಯದ ಸಿಬ್ಬಂದಿ ಅಂತ ಬರ್ತದೆ. ಹಾಗಾದ್ರೆ ಈಗ ನೆಕ್ಸ್ಟ್ ನೋಡಬೇಕಾಯ್ತು, ರಾಜ್ಯ ಸಚಿವಾಲಯ ಅಂದ್ರೆ ಏನು? ಇಲ್ಲಿ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು ಎರಡು ರೀತಿಯಾಗಿರ್ತಕ್ಕಂಥ ಸಚಿವಾಲಯಗಳನ್ನು ನೋಡ್ತಾ ಇದ್ದೀವಿ. ಅವು ಎರಡನ್ನೂ ಒಳಗೊಂಡಿರ್ತಕ್ಕಂಥದ್ದೇ ರಾಜ್ಯಾಡಳಿತ. ಒಂದೇದ್ದು ಮಂತ್ರಿಗಳು ಅಥವಾ ಸಚಿವ ಸಂಪುಟದ ಸದಸ್ಯರುಗಳು, ಅವರು ರಾಜಕೀಯ ಮುಖ್ಯಸ್ಥರಾಗಿ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ನಾಗರಿಕ ಸೇವಾ ಸಿಬ್ಬಂದಿ ವರ್ಗದ ಮುಖ್ಯಸ್ಥರಾಗಿ ಕಾರ್ಯದರ್ಶಿಗಳು ಅಂದ್ರೆ ಮುಖ್ಯ ಕಾರ್ಯದರ್ಶಿಗಳಿರ್ತಾರೆ. ಆ ಮುಖ್ಯ ಕಾರ್ಯದರ್ಶಿಗಳು ಈ ಒಂದು ನಾಗರಿಕ ಸೇವಾ ಸಿಬ್ಬಂದಿ ವರ್ಗದ ಮುಖ್ಯಸ್ಥರು ಅಂತ. ಹಾಗಾದ್ರೆ ಈ ನಾಗರಿಕ ಸೇವಾ ಸಿಬ್ಬಂದಿ ವರ್ಗದಲ್ಲಿರ್ತಕ್ಕಂಥ ಈ ಸಚಿವಾಲಯ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪಾತ್ರವನ್ನ, ಯಾಕಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ಶಾಸನ ರಚನೆ ಮಾಡೋದಕ್ಕಾಗಲಿ ಅಥವಾ ಬೇರೆ ಬೇರೆ ಕಾರ್ಯಗಳಿಗೆ ಹೆಚ್ಚು ಜವಾಬ್ದಾರಿ ಇರತಕ್ಕಂಥ ಒಂದು ಪ್ರಾಥಮಿಕ ಘಟಕ ಇವತ್ತು ಇದಾಗಿರ್ತಕ್ಕಂಥದ್ದು. ಹಾಗಾದ್ರೆ ಕಾರ್ಯಗಳೇನು? ಒಂದೊಂದು ಕಾಲದಿಂದ ಕಾಲಕ್ಕೆ ಶಾಸನ ರಚಿಸುವಿಕೆ. ನೋಡ್ರಿ, ಈ ಸಚಿವಾಲಯ ಅಂತಕ್ಕಂಥದ್ದು ಆಯಾ ಇಲಾಖೆಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಕಾಲಕಾಲಕ್ಕೆ ಬದಲಾವಣೆಗೆ ತಕ್ಕಂತೆ ಶಾಸನಗಳನ್ನ ರಚಿಸುವಂತ ಒಂದು ಜವಾಬ್ದಾರಿಗಳನ್ನ ಇವತ್ತು ಹೊಂದಿರ್ತಕ್ಕಂಥ. ಉದಾಹರಣೆಗೆ, ಈ ಹಿಂದೆ ಇರತಕ್ಕಂಥ APMCಗಳಿರ್ತಕ್ಕಂಥದನ್ನ ಮಾರುಕಟ್ಟೆ ಸಚಿವರುಗಳು ಇವತ್ತು ಬದಲಾವಣೆಯನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಅಂದ್ರೆ ಹಳೆಯ ಕಾಲದಿರ್ತಕ್ಕಂಥವುಗಳನ್ನ ಕಾಲಕಾಲಕ್ಕೆ ಸಂಬಂಧದ ಹಾಗೆ ಬದಲಾವಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಸುಗ್ರೀವಾಜ್ಞೆಗಳ ಮೂಲಕವಾಗಿ ಈ ಶಾಸನಗಳನ್ನ ರಚಿಸಿರ್ತಕ್ಕಂಥ ಅಥವಾ ಅವುಗಳನ್ನ ಅನುಷ್ಠಾನಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ಎರಡನೇದು ಯೋಜನೆಗಳು ಮತ್ತು ಆಯವ್ಯಯ ರಚನೆ ಅಂತ ಬರ್ತೈತೆ. ಯೋಜನೆಗಳು ಯಾವ್ದು? ಒಂದು ವರ್ಷದ ಯೋಜನೆಗಳು, ಎರಡು ವರ್ಷದ ಯೋಜನೆಗಳು, ಮೂರು ವರ್ಷದ ಯೋಜನೆಗಳು ಅಂತಕೊಂಡು ಹಲವಾರು ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನ ಇಲ್ಲಿ ರಚನೆ ಮಾಡಿರ್ತಕ್ಕಂಥ ಆ ಎಲ್ಲ ಯೋಜನೆಗಳ ಸಂಬಂಧಪಟ್ಟ ಆಗಿರ್ತಕ್ಕಂಥ ಆ ವ್ಯವಸ್ಥೆಗಳನ್ನ ಇಲ್ಲಿ ಮಾಡುವಂಥದ್ದು. ಜೊತೆಗೆ ಆಯವ್ಯಯ ರಚನೆ ನೋಡಿ, ಇವತ್ತು ಆಯವ್ಯಯ ರಚನೆ ಅಂತಕ್ಕಂಥದ್ದು ಕೇವಲ ಯಾರಿಂದ ಒಂದು ಇರ್ತಕ್ಕಂಥ ದಿವಸದಲ್ಲ, ಇದು ಐದು ತಿಂಗಳಿಂದ ಆರು ತಿಂಗಳವರೆಗೆ ನಿರಂತರವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆಗಳನ್ನ ಅವರು ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದು. ಇದನ್ನು ನೋಡಿದಾಗ ಈ ಒಂದು ರಾಜ್ಯಗಳಲ್ಲಿರ್ತಕ್ಕಂಥ ಒಂದು ಐವೇಗಳನ್ನ ರಚನೆ ಮಾಡತಕ್ಕಂಥ ಜವಾಬ್ದಾರಿ ಇವತ್ತು ರಾಜ್ಯಾಡಳಿತಕ್ಕೆ ಇರತಕ್ಕಂಥದ್ದು. ಕೇಂದ್ರ ಮತ್ತು ರಾಜ್ಯಗಳ ಸಮಿತಿ ನೋಡಿ, ಕೇಂದ್ರ ಸರ್ಕಾರದೊಂದಿಗೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಅಂತಕ್ಕಂಥದ್ದು ವಿವಿಧ ಇಲಾಖೆಗಳಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಹೋಗ್ಬೇಕಾಗತ್ತೆ. ಅದೇ ರೀತಿಯಾಗಿ ಇತರೆ ರಾಜ್ಯಗಳಲ್ಲಿ ಒಂದು ರಾಜ್ಯದಿಂದ ಇರ್ತಕ್ಕಂಥ ವಿವಾದಗಳನ್ನ ಮತ್ತೊಂದು ರಾಜ್ಯದಲ್ಲಿ ಉಂಟಾದಾಗ ಆಗ ಈ ಕಾರ್ಯದರ್ಶಿಗಳು, ಸಚಿವಾಲಯದ ಸಿಬ್ಬಂದಿಗಳು ತಮ್ಮ ತಮ್ಮ ಇಲಾಖೆಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಕೇಂದ್ರ ಮಟ್ಟಿರ್ತಕ್ಕಂಥದ್ದಾಗಲಿ ಅಥವಾ ಇತರ ರಾಜ್ಯಗಳಿರ್ತಕ್ಕಂಥ ವ್ಯಕ್ತಿಗಳಿಗೆ ನೇರವಾಗಿರ್ತಕ್ಕಂಥ ಸಂಪರ್ಕವನ್ನ ಬೆಳೆಸಿಕೊಂಡು ಅವುಗಳ ಆಧಾರದ ಮೇಲಿಂದ ಕಾರ್ಯಪ್ರವೃತ್ತ ಆಗುವಂಥದ್ದು ಅಂತ. ಇನ್ನು ಸಂಘಟನಾ ಬಲ ಯಾವುದು? ಸಚಿವಾಲಯತಕ್ಕಂಥ ವಿವಿಧ ಇಲಾಖೆಗಳ ಸಂಘಟನೆಗಳನ್ನ ಅತ್ಯಂತ ಬಲ ರೂಪಿಸಬೇಕು. ಯಾಕಂದ್ರೆ ಒಬ್ಬ ಕಾರ್ಯದರ್ಶಿ ಅಥವಾ ಒಂದು ಸಚಿವಾಲಯ ಸರಿಯಾದ ದರ್ಜೆಯಲ್ಲಿ ಕೆಲಸವನ್ನ ಮಾಡಿದಾಗ, ಸರಿಯಾದ ಸಂಘಟನೆಯಲ್ಲಿ ಬಲಗೊಂಡಾಗ ಆಗ ಅನೇಕ ಸರ್ಕಾರ ಯೋಜನೆಗಳು ಸಮೃದ್ಧವಾಗಿ ಜನರಿಗೆ ತಲುಪಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಅಂತ. ಇನ್ನು ವಿಧಾನಸಭೆಯ ಪ್ರಶ್ನೆಗಳು ನೋಡಿ, ಅನೇಕ ವಿಧಾನಸಭೆ ಅಧಿವೇಶನ ನಡೆದಾಗ ಪ್ರಶ್ನೋತ್ತರ ಸದಸ್ಯರು ಕೇಳ್ತಾರೆ, ಇಲ್ಲವೇ ಬೇರೆ ಬೇರೆ ಕಡೆ ಚಿಕ್ಕ ಪ್ರಶ್ನೆಗಳಂತ ಕೇಳ್ತಾ ಇದ್ದಾರೆ. ಆ ಕಾಲದಲ್ಲಿ ಆ ಸದಸ್ಯರು ಕೇಳಿದಂಥ ಹಲವಾರು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡತಕ್ಕಂಥ, ಒದಗಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ರಾಜ್ಯಾಡಳಿತಕ್ಕೆ ಇರುವಂಥದ್ದು. ಸೊ ಇಂಥ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಕ್ಕಂಥ ಈ ಒಂದು ಇಲಾಖೆಗಳು, ಸಚಿವಾಲಯಗಳು ಯಾವ್ಯಾವ ವಿಭಾಗಗಳನ್ನು ಹೊಂದಿರ್ತಕ್ಕಂಥ ಅಂದರೆ, ಇಲ್ಲಿ ಅಧಿಕಾರಿಗಳ ತಂಡ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಕ್ಕಂಥದ್ದು. ಮೊಟ್ಟ ಮೊದಲ ಮಟ್ಟಿಗೆ ಇಡೀ ರಾಜ್ಯದ ಆಡಳಿತದ ವ್ಯವಸ್ಥೆ ನೋಡಿಕೊಂಡು ಹೋಗ್ತಕ್ಕಂಥದ್ದೇ ಪ್ರಧಾನ ಕಾರ್ಯದರ್ಶಿ. ಈ ಪ್ರಧಾನ ಕಾರ್ಯದರ್ಶಿಗಳ ಕೈ ಕೆಳಗೆ ಆಯಾ ಇಲಾಖೆಗಳ ಒಬ್ಬೊಬ್ಬ ಕಾರ್ಯದರ್ಶಿಗಳು ಇರ್ತಕ್ಕಂಥದ್ದು, ಜೊತೆಗೆ ಉಪ ಕಾರ್ಯದರ್ಶಿಗಳು, ಉಪ ಕಾರ್ಯದರ್ಶಿಗಳಿಗೆ ಅಧೀನ ಕಾರ್ಯದರ್ಶಿಗಳು, ಆ ಅಧೀನ ಕಾರ್ಯದರ್ಶಿಗಳಿಗೆ ವಿಶೇಷ ಕಾರ್ಯದರ್ಶಿಗಳು, ನಂತರ ಅಪ್ಪರ ಕಾರ್ಯದರ್ಶಿಗಳು ಹಾಗೂ ಸಹಾಯಕ
ಕಾರ್ಯದರ್ಶಿಗಳು ಸಿಕ್ಕೊಂಡು ಇಲ್ಲೇ ಇರಬಹುದು. ಇವೆಲ್ಲವನ್ನು ನೋಡಿದಾಗ ಇದು ಅಧಿಕಾರಿ ವರ್ಗದ ಬಹುಸಂಖ್ಯಾತವಾಗಿರ್ತಕ್ಕಂಥ ದೊಡ್ಡ ಸಂಘಟನೆ ವ್ಯವಸ್ಥೆ ಇದೆ. ಇವರೆಲ್ಲರೂ ಬಲಗೊಂಡಾಗ ಮಾತ್ರ ಸಮೃದ್ಧವಾಗಿ ನಾವು ಇದು ಮಾಡಲಿಕ್ಕೆ ಸಾಧ್ಯ ಅಂತ. ಹಾಗಾದರೆ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಮುಖ್ಯ ಕಾರ್ಯದರ್ಶಿಯಾಗಬೇಕು. ಮುಖ್ಯ ಕಾರ್ಯದರ್ಶಿಯು ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ 10 ಅಂಕದ ಪ್ರಶ್ನೆಗಳಲ್ಲಿ ಬರ್ತಕ್ಕಂಥದ್ದು ಈ ಮುಖ್ಯ ಕಾರ್ಯದರ್ಶಿ ಎನ್ನುವಂಥ ಒಂದು ಟಾಪಿಕ್. ಸೊ ಇಲ್ಲೇ ಮುಖ್ಯ ಕಾರ್ಯದರ್ಶಿ ನಾಗರಿಕ ಸೇವಾ ಸಿಬ್ಬಂದಿ ವರ್ಗದ ಮುಖ್ಯಸ್ಥನಾಗಿ ಇವರ ಕಾರ್ಯವನ್ನು ಮಾಡಬೇಕು. ರಾಜ್ಯದ ಸಂಪೂರ್ಣ ಎಲ್ಲ ನಾಗರಿಕ ಸಿಬ್ಬಂದಿಗಳ ಮೇಲೆ, ಸರ್ಕಾರಿ ನೌಕರರ ಮೇಲೆ ಸಂಪೂರ್ಣವಾಗಿ ತನ್ನ ಆಡಳಿತದ ಹಿತವನ್ನು ಸಾಧಿಸಿರತಕ್ಕಂಥದ್ದೇ ಈ ಮುಖ್ಯ ಕಾರ್ಯದರ್ಶಿಯ ಒಂದು ಜವಾಬ್ದಾರಿ. ಸೊ ಹಾಗಾದ್ರೆ ಇವರು ಏನ್ ಕೆಲಸಗಳನ್ನ ಮಾಡ್ತಾರ? ಮೊದಲನೇದಾಗಿ ಮುಖ್ಯಮಂತ್ರಿಗೆ ಸಲಹೆಗಾರ ಇರ್ತಾರೆ. ನೋಡಿ, ಮುಖ್ಯಮಂತ್ರಿಗೆ ಆಡಳಿತಾತ್ಮಕವಾಗಿರ್ತಕ್ಕಂಥ ಅನೇಕ ಸಲಹೆ ಸೂಚನೆಗಳನ್ನ ಇವರು ನೀಡುವಂತ. ಕೆಲವೊಮ್ಮೆ ಮುಖ್ಯಮಂತ್ರಿಗೆ ಕೆಲವು ವಿಷಯಗಳು ಸರಿಯಾದಂತಂದ್ರೆ ಅವರ ವಿಷಯ ತಿಳುವಳಿಕೆ ಇರೋದಿಲ್ಲ ಅಂತ ಹೇಳುವಾಗ ಕೆಲವು ಆಡಳಿತಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ. ಉದಾಹರಣೆಗೆ, ಈಗಿರ್ತಕ್ಕಂಥ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇರ್ತಕ್ಕಂಥ ಟಿ ಎಂ ವಿಜಯ ಭಾಸ್ಕರ್ ಅವರು, ಇವರು ಮುಖ್ಯಮಂತ್ರಿಗಳಿಗೆ ಕೆಲವೊಂದು ಸಲಹೆ ಸೂಚನೆಗಳನ್ನ ಪದೇ ಪದೇ ನೀಡ್ತಾ ಹೋಗ್ತಕ್ಕಂಥದ್ದು. ಯಾಕೆ ಉದಾಹರಣೆಗೆ, ಈಗ ಬರ ಪರಿಹಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಕೆಲವೊಂದು ವರದಿಗಳಿಗೆ ಯಾವ ರೀತಿ ಸಲ್ಲಿಸಬೇಕಂತ ಮಾಹಿತಿಗಳಿರ್ಬೋದು, ಅವೆಲ್ಲವೂ ಸಂಬಂಧಪಟ್ಟ ಹಾಗೆ ಇವರು ಸಲಹೆಗಾರರಾಗಿ ಕೆಲಸವನ್ನ ಮಾಡತಕ್ಕಂಥದ್ದು. ಇಲ್ಲಿ ಎರಡನೇದು ಸಂಪುಟ ಕಾರ್ಯದರ್ಶಿಯಾಗಿದ್ದು ಸಭೆ ಇರಬೇಕು. ನೋಡಿ, ಇವರು ಸಂಪುಟದ ಕಾರ್ಯದರ್ಶಿಯಾಗಿರ್ತಾರೆ. ಇದರಿಂದಾಗಿ ಆ ಸಚಿವ ಸಂಪುಟ ಸಭೆ ನಡೆದಾಗ ಆ ಸಭೆಯಲ್ಲಿ ಕಡ್ಡಾಯವಾಗಿ ಹಾಜರಿರುವಂತ ಏಕೈಕ ವ್ಯಕ್ತಿ ಯಾರಪ್ಪ ಅಂದ್ರೆ ಅವರು ಮುಖ್ಯ ಕಾರ್ಯದರ್ಶಿ ಅಂತ ಕೊಡು. ಅಧಿವೇಶನದ ಸಹಿತವಾಗಿ ಇವರು ಪ್ರಮುಖವಾದಂತಹ ಪಾತ್ರವನ್ನ ನಿರ್ವಹಿಸತಕ್ಕಂಥವ್ರು. ಇನ್ನು ಈ ಮುಖ್ಯ ಕಾರ್ಯದರ್ಶಿ ಸಾಮಾನ್ಯ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ವಿವಿಧ ರೀತಿಯಾಗಿರ್ತಕ್ಕಂಥ ಸಿಬ್ಬಂದಿ ವರ್ಗದವರ ಹಿಡಿತವನ್ನ ಸಾಧಿಸಿಕೊಂಡು ಅವುಗಳ ಆಧಾರದ ಮೇಲೆ ಇವರು ಸಾಮಾನ್ಯವಾಗಿರ್ತಕ್ಕಂಥ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಮತ್ತು ಆ ಎಲ್ಲ ಸಿಬ್ಬಂದಿಗಳ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ನಿಯಂತ್ರಣ ಹೊಂದಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡಬಹುದು. ಇನ್ನು ಇತರೇ ಕಾರ್ಯದರ್ಶಿಗಳು ನೋಡಿ, ಬೇರೆ ಬೇರೆ ಇಲಾಖೆಯಲ್ಲಿರ್ತಕ್ಕಂಥ ಅನೇಕ ಕಾರ್ಯದರ್ಶಿಗಳು ಕೂಡ ಆ ಎಲ್ಲ ಇತರೇ ಕಾರ್ಯದರ್ಶಿಗಳು ನಿರ್ವಹಿಸಿದ ಸಿಬ್ಬಂದಿ ಕಾರ್ಯಗಳನ್ನು ಗಮನಿಸುತ್ತಾರೆ. ಕೆಲವರ ಕಾರ್ಯದರ್ಶಿಗಳು ಕೆಲವೊಂದು ವಿಷಯಗಳನ್ನು ಬಿಟ್ಟಿರ್ತಾರೆ. ಅಂತವ ಯಾವಾಗಲೂ ಸಹಿತವಾಗಿ ಅವೆಲ್ಲವನ್ನ ಸಂಪೂರ್ಣವಾಗಿ ನಿರ್ವಹಿಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಇವತ್ತು ಮುಖ್ಯ ಕಾರ್ಯದರ್ಶಿಗೆ ಇರ್ತಕ್ಕಂಥದ್ದು. ಜೊತೆಗೆ ಎಲ್ಲ ಇಲಾಖೆಗಳ ಎಲ್ಲ ಕಾರ್ಯದರ್ಶಿಗಳ ಮುಖ್ಯಸ್ಥರಾಗಿ ಇವರು ಕಾರ್ಯವನ್ನು ಮಾಡ್ತಕ್ಕಂಥದ್ದು. ಇನ್ನು ಅಪಾರ ಸಂಖ್ಯೆಯ ಸಮಿತಿ ಮತ್ತು ಇತರೆ ಸಮಿತಿಗಳ ಸದಸ್ಯರುಗಳನ್ನು ಇವತ್ತು ಅಪಾರ ಸಂಖ್ಯೆಯೊಳಗೆ ಆ ಸಮಿತಿಗಳು ಆ ಎಲ್ಲ ಸಮಿತಿಗಳ ಒಂದು ಮತ್ತು ಅಲ್ಲಿರ್ತಕ್ಕಂಥ ಇತರ ಸಮಿತಿಗಳ ಸದಸ್ಯರಾಗಿ ಇವರ ಕಾರ್ಯವನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಉದಾಹರಣೆ, ಯಾವುದಾದ್ರೂ ತನಿಖಾ ಸಂಸ್ಥೆಗಳಿರ್ತಕ್ಕಂಥ ಒಂದು ಸಮಿತಿ ರಚನೆ ಮಾಡಿದಾಗ ಆ ಸಮಿತಿಯೊಳಗೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಸಹಿತವಾಗಿ ಸಮಿತಿಯ ಸದಸ್ಯರಾಗಿ ಕಾರ್ಯವನ್ನು ಮಾಡಬೇಕಾಗುತ್ತದೆ. ಇನ್ನು ರಾಜ್ಯದ ಸದಸ್ಯರ ವಲಯ ಕೌನ್ಸಿಲ್ಗಳ ಮೂಲಕವಾಗಿ ಕ್ರಮಾನುಗತ ಆಧಾರದ ಮೇಲೆ ಅವರು ಕಾರ್ಯದರ್ಶಿ. ನೋಡಿ, ಇವತ್ತು ರಾಜ್ಯದ ಸದಸ್ಯರ ಪಡೆದಿರ್ತಕ್ಕಂಥ ವಲಯ ಕೌನ್ಸಿಲ್ಗಳು ಅಂದ್ರೆ ಇವು ಕೇಂದ್ರ ಸರ್ಕಾರಿ ಮಟ್ಟದಲ್ಲಿರ್ತಕ್ಕಂಥ ಅನೇಕ ಕೌನ್ಸಿಲ್ಗಳು ಇರ್ತವೋ. ಉದಾಹರಣೆಗೆ GST ಕೌನ್ಸಿಲ್ ಆಗಿರ್ಬೋದು ಮತ್ತು ನೀರಾವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರು ಸಮಿತಿ ಆಗಿರ್ಬೋದು, ಆ ಎಲ್ಲ ಸಮಿತಿಗಳನ್ನ ಕ್ರಮಾನುಗತವಾಗಿ ಕೆಲವೊಂದು ಸಂದರ್ಭದಲ್ಲಿ ಇವರು ಕಾರ್ಯದರ್ಶಿಗಳಾಗಿ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ಸಚಿವಾಲಯದ ಸಿಬ್ಬಂದಿಗಳ ಮೇಲೆ ಸಂಪೂರ್ಣ ನಿಯಂತ್ರಣ. ಸಚಿವಾಲಯ ಇರ್ತಕ್ಕಂಥ ಯಾವುದೇ ಸಿಬ್ಬಂದಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಉಂಟಾದರೆ ಆ ತೊಂದರೆಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಅಥವಾ ಅವುಗಳ ಬಗ್ಗೆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಸಂಪೂರ್ಣ ಜವಾಬ್ದಾರಿ ಇವತ್ತು ಕೇಂದ್ರ ಸರ್ಕಾರದಲ್ಲ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಈ ಮುಖ್ಯ ಕಾರ್ಯದರ್ಶಿಯವರ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು. ಇನ್ನು ಕೇಂದ್ರ ರಾಜ್ಯ ಸರ್ಕಾರ ಇದ್ರೆ ರಾಜ್ಯಗಳ ನಡುವೆ ಸಂಪರ್ಕ. ನೋಡಿ, ಇವತ್ತು ಕೇಂದ್ರ ಸರ್ಕಾರ ಏನಾದರೂ ನಿರ್ಣಯ ತಿಳಿಸಿದಪ್ಪ ಅಂದ್ರೆ ಅವರ ನೇರವಾಗಿ ಮುಖ್ಯಮಂತ್ರಿಗೆ ಬರೆಯೋದ್ರೆ ಪ್ರಧಾನ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿಗಳಿಗೆ ಬರೀತಾರೆ. ಅದಷ್ಟೇ ಅಲ್ಲದೆ ಯಾವುದಾದ್ರೂ ಸಮಸ್ಯೆ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಇತರೆ ರಾಜ್ಯಗಳಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಉಂಟಾದಾಗ ಮುಖ್ಯ ಕಾರ್ಯದರ್ಶಿಗಳು ನೇರವಾಗಿ ಅಲ್ಲಿ ಭಾಗವಹಿಸಿ ಆ ರಾಜ್ಯಗಳೊಂದಿಗೆ ಸಂಪರ್ಕ ಸೇತುವೆಗಳಾಗಿ ಇವರ ಕಾರ್ಯವನ್ನ ಮಾಡ್ತಾರೆ. ಜೊತೆಗೆ ರಹಸ್ಯ ಮಾಹಿತಿ, ನೋಡಿ, ಕೇಂದ್ರ ಸರ್ಕಾರದ ಅನೇಕ ರಹಸ್ಯ ಮಾಹಿತಿಗಳು ಬರ್ತಾವೋ, ಆ ಮಾಹಿತಿಗಳು ಬಂದಾಗ
ಅವುಗಳಿಗೆ ಸಂಬಂಧಪಟ್ಟ ಗೌಪ್ಯವಾಗಿ ರಹಸ್ಯ ಮಾಹಿತಿಯನ್ನ ಮುಖ್ಯಮಂತ್ರಿಗೆ ತಲುಪಿಸತಕ್ಕಂಥ ಜವಾಬ್ದಾರಿ ಇವತ್ತು ಮುಖ್ಯ ಕಾರ್ಯದರ್ಶಿಯವರಿಗೆ ಇರ್ತಕ್ಕಂಥದ್ದು. ಸೊ ಇದಿಷ್ಟು ಮುಖ್ಯ ಕಾರ್ಯದರ್ಶಿ. ಇಲ್ಲಿ ನೋಡಿ ನೀವು ಒಂದು ಎರಡು ಪ್ರಶ್ನೆಗಳಲ್ಲಿ ಬರ್ತಕ್ಕಂಥವು. ಒಂದೇ ಪ್ರಶ್ನೆ ಏನಪ್ಪ ಅಂದ್ರೆ ನಾಗರಿಕ ಸೇವಾ ಸಿಬ್ಬಂದಿ ವರ್ಗದ ಜಿಲ್ಲಾಡಳಿತದ ಸರಿ ರಾಜ್ಯಾಡಳಿತದ ಮುಖ್ಯಸ್ಥರು ಯಾರು ಅಂತ ಕೇಳಿದಾಗ ಆಗ ಮುಖ್ಯ ಕಾರ್ಯದರ್ಶಿ ಅಂತ ಹೇಳ್ಕೊಂಡು ಹೇಳ್ಬೋದು. ಇಲ್ಲವೇ ಎರಡು ಅಂತ ಮುಖ್ಯ ಕಾರ್ಯದರ್ಶಿಯವರ ಯಾವುದಾದ್ರು ಎರಡು ಕಾರ್ಯಗಳನ್ನ ಬರೀರಿ ಅಂತ ಕೂಡ ಅವರು ಪ್ರಶ್ನೆಗಳಿಗೆ ಬರಬಹುದು. ಈ ರೀತಿಯಾಗಿರ್ತಕ್ಕಂಥ ನಾವು ರಾಜ್ಯಾಡಳಿತದ ವ್ಯವಸ್ಥೆಗಳನ್ನ ನೋಡ್ತಕ್ಕಂಥದ್ದು ಇದು ಇವತ್ತಿನ. ಇನ್ನು ಮುಂದಿನ ಕ್ಲಾಸ್ ಒಳಗ ನಾವು ಜಿಲ್ಲಾಡಳಿತ ವ್ಯವಸ್ಥೆಗಳ ಬಗ್ಗೆ ನೋಡುವಂಥದ್ದು. ಥ್ಯಾಂಕ್ ಯು.